ಹಾಯ್ ಫ್ರೆಂಡ್ಸ್ ನಮಸ್ಕಾರ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅಂದರೆ ಕಾಂಗ್ರೆಸ್ ಸರ್ಕಾರ ಜಾರಿಗೆ ಬಂದಂತೆ ಹೊಸ ಹೊಸ ಯೋಜನೆ ಕೂಡ ಜಾರಿಗೆ ಬರ್ತಾ ಇದೆ ಹಾಗೆ ನೋಡಿ ಫ್ರೆಂಡ್ಸ್ ಹಾಗೆ ಈಗ ಗೃಹ ಜ್ಯೋತಿ ಯೋಜನೆ ಕೂಡ ಒಂದಾಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಅಂದರೆ ಗೃಹ ಜ್ಯೋತಿ ಯೋಜನೆ ಕೂಡ ಅರ್ಜಿ ಸಲ್ಲಿಸಿ ಇದರ ಸದುಪಯೋಗ ಪಡೆದುಕೊಳ್ಬೋದು ಫ್ರೆಂಡ್ಸ್ ಇದಕ್ಕೆ ಅರ್ಹತೆ ಏನು ಬೇಕು ಮತ್ತು ಇದಕ್ಕೆ ಡಾಕ್ಯುಮೆಂಟ್ಸ್ ಏನು ಬೇಕು ಏನಿದು ಜ್ಯೋ ಗೃಹ ಜ್ಯೋತಿ ಅಂದರೆ ಏನು ಫ್ರೆಂಡ್ಸ್ ಅದು ಕಂಪ್ಲೀಟಾಗಿ ಈ ವಿಡಿಯೋ ತಿಸಿಕೊಡ್ತೀನಿ ಮೊದಲು ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ವಿಡಿಯೋವನ್ನು ಶುರು ಮಾಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ಅಂದರೆ ಸರ್ಕಾರವು ರಾಜ್ಯ ವಿಧಾನಸಭೆ ಚುನಾವಣೆಯ ವೇಳೆಯಲ್ಲಿ ಐದು ಪ್ರಮುಖ ಭರವಸೆಗಳನ್ನು ನೀಡಿದ್ದು ಅದರಲ್ಲಿ ಶಕ್ತಿ ಯೋಜನೆಯನ್ನು ಜೂನ್ ಹನ್ನೊಂದರಂದು ಜಾರಿಗೆ ತಂದಿದೆ ಇನ್ನು ನಾಲ್ಕು ಪ್ರಮುಖ ಯೋಜನೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅದರಲ್ಲಿ ಗೃಹ ಜ್ಯೋತಿ ಯೋಜನೆ ಇದು ಒಂದಾಗಿದೆ ಅಂತ ಹೇಳ್ಬೋದು ಅಂದರೆ ಯಾವಾಗಿನಿಂದ ಅರ್ಜಿ ಆರಂಭವಾಗುತ್ತದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅಂದರೆ ಗೃಹ ಜ್ಯೋತಿ ಯೋಜನೆ ಅರ್ಜಿ ಹಾಕುವ ದಿನಾಂಕ ಕೂಡ ಸರ್ಕಾರವು ಅಧಿಕೃತವಾಗಿ ಪ್ರಕಟಣೆ ಮಾಡಿದೆ ಅರ್ಜಿ ಹಾಕಬೇಕಂದ್ರೆ ಮಾಹಿತಿ ನೀಡಿದಂಥ ಜೂನ್ ಹದಿನೆಂಟರಂದು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಅರ್ಜಿ ಪ್ರಾರಂಭವಾಗಿದೆ ಫ್ರೆಂಡ್ಸ ರಾಜ್ಯ ಸರ್ಕಾರ ಜೂನ್ ಹದಿನೆಂಟರಿಂದ ಅರ್ಜಿ ಕೂಡ ಸಲ್ಲಿಸಬಹುದಾಗಿದೆ ಅಂತ ಹೇಳ್ಬೋದು ಗೃಹ ಜ್ಯೋತಿಗೆ ನೀವು ಅರ್ಜಿ ಕೂಡ ಸಲ್ಲಿಸಬಹುದಾಗಿದೆ ಅಂತ ಹೇಳ್ಬೋದು ನೋಡಿ ಫ್ರೆಂಡ್ಸ್ ಅರ್ಜಿಯನ್ನು ಈ ಯೋಜನೆಯನ್ನು ಪಡೆಯಲು ಪ್ರಾರಂಭಿಗಳು ಸೇವಾ ಸಿಂಧು ಪೋರ್ಟಲ್ನಲ್ಲಿ ವಿಶೇಷಿತ ಕಸ್ಟಮ್ ನಿರ್ಮಿಸಿದಂಥ ಪುಟದ ಅಡಿಯಲ್ಲಿ ನೋಂದಾಯಿಸಿಕೊಳ್ಳಬೇಕಾಗುತ್ತೆ ಫ್ರೆಂಡ್ಸ್ ಅಂದರೆ ಸಿಂಧುಲಿ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಅಂತ ಹೇಳ್ಬೋದು ನೋಡಿ ಫ್ರೆಂಡ್ಸ್ ಅಂದರೆ ಗೃಹ ಜ್ಯೋತಿ ಅಂದರೆ ಫ್ರೆಂಡ್ಸ್ ಇದೊಂದು ಕರೆಂಟ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಅಂದರೆ ಗೃಹ ಜ್ಯೋತಿ ಯೋಜನೆ ಕೂಡ ಇದಂತ ಆಗಿದೆ ಅಂತ ಹೇಳ್ಬೋದು ಅಂದರೆ ಎರಡು ನೂರು ಕರೆಂಟ್ ಯೂನಿಟ್ ಕೂಡ ಫ್ರೀಯಾಗಿ ಸಿಗುತ್ತೆ ಅಂತ ಹೇಳ್ಬೋದು ನೋಡಿ ಫ್ರೆಂಡ್ಸ್ ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರತಿ ಮನೆಗೆ ಎರಡು ನೂರು ಯೂನಿಟ್ಗಳವರೆಗೆ ಉಚಿತ ವಿದ್ಯುತ್ ಘೋಷಿಸಿದ್ದು ಹೇಳಿದ್ದಾರೆ ಫ್ರೆಂಡ್ಸ್ ಅಂದರೆ ಗೃಹ ಜ್ಯೋತಿ ಯೋಜನೆ ಸಿಗುತ್ತೆ ಅಂತ ಹೌದು ಫ್ರೆಂಡ್ಸ ನೋಡಿ ಫ್ರೆಂಡ್ಸ್ ಅಂದರೆ ಇಂಧನದ ಸಚಿವ ಕೆ ಜಿ ಜಾಬ್ ಅವರು ಪ್ರಕಾರ ಎರಡು ಪಾಯಿಂಟ್ ಹದಿನಾರು ಕೋಟಿ ಗ್ರಾಹಕರಿದ್ದಾರೆ ಅವರ ಸರಾಸರಿ ಮಾನಸಿಕ ವಿದ್ಯುತ್ ಬಳಕೆಯ ಐವತ್ತ್ಮೂರು ಯೂನಿಟ್ ಆಗಿದ್ದರೆ ಈ ಯೋಜನೆಯ ಸುಮಾರು ಎರಡು ಪಾಯಿಂಟ್ ಹದಿನಾಲ್ಕು ಕೋಟಿ ಗ್ರಾಹಕಿ ಗ್ರಾಹಕರಿಗೆ ಪ್ರಯೋಜನವಾಗಲಿದೆ ಇದ್ದಾರೆ ಫ್ರೆಂಡ್ಸ್ ಅಂದು ಎಂದು ಜಾಬ್ ಹೇಳಿದರು ಜಾಜಾ ಅವರು ಹೇಳಿದರು ನೋಡಿ ಫ್ರೆಂಡ್ಸ್ ಅಂದರೆ ಈ ಯೋಜನೆಯಲ್ಲಿ ಆಗಸ್ಟ್ ಒಂದರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಜಾರಿಗೆ ಬರಲಿದೆ ಮತ್ತು ಪಲಾಯುಬಳಿಗೆ ಎರಡು ನೂರು ಯೂನಿಟ್ಗಳಲ್ಲಿ ಒಳಗೆ ಬಯಸಿದರೆ ಜುಲೈ ತಿಂಗಳಲ್ಲಿ ಆಗಸ್ಟ್ ಒಂದರಿಂದ ಶೂನ್ಯ ಬಿಲ್ ಅನ್ನು ಸ್ವೀಕರಿಸುತ್ತಾರೆ ಪಲಾಯಿಳಿ ಶಿವ ಸಿಂಧು ಪುಟದಲ್ಲಿ ಕಸ್ಟಮ್ ಮಾಡಿದರೆ ಪುಟದಲ್ಲಿ ಮತ್ತು ಆಧಾರ್ ಕಾರ್ಡನ್ನು ಮತ್ತು ವಿದ್ಯುತ್ ಬಿಲ್ ಅನ್ನು ನಮೂದಿಸಲಾಗದ ಗ್ರಾಹಕರು ಐಡಿಯನ್ನು ಬಯಸಿಕೊಂಡು ನೋಂದಾಯಿಸಿಕೊಳ್ಳಬೇಕು ಮತ್ತು ಹೆಚ್ಚಿನ ಮಾಹಿತಿ ಫ್ರೆಂಡ್ಸ್ ಅಂದರೆ ನೀವು ನಿಮ್ಮ ಸಂಪರ್ಕದ ಕೇಂದ್ರಕ್ಕೆ ಭೇಟಿ ಬೇಕಾಗು ನೀಡಬೇಕಾಗುತ್ತೆ ಯಾವುದೇ ವಿದ್ಯುತ್ ಕಚೇರಿಯಲ್ಲಿ ಸಂಪರ್ಕಿಸಿ ಅಥವಾ ಭೇಟಿ ನೀಡಬೇಕಾಗುತ್ತೆ ಫ್ರೆಂಡ್ಸ್ ಅಂದರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಕರೆ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಅಂದರೆ ಯಾವುದೇ ನಿಮ್ಮ ಸಮಸ್ಯೆ ಇದ್ದರೂ ನಿಮ್ಮ ಹತ್ತಿರದ ಅಂದರೆ ವಿದ್ಯುತ್ ಕಚೇರಿಗೆ ನೀವು ಭೇಟಿ ನೀಡಬೇಕಾಗುತ್ತೆ ಅಂತ ಹೇಳ್ಬೋದು ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅಂದರೆ ಗೃಹ ಜ್ಯೋತಿ ಯೋಜನೆ ನೀವು ಕೂಡ ಅರ್ಜಿ ಸಲ್ಲಿಸಿ ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಕೂಡ ವೀಡಿಯೋ ಶೇರ್ ಮಾಡಿ ನಮ್ಮ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಿದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಕ್ತ ಹಾಕೊಂಡು ಬೆಲ್ಲಾಕ ಸೌತಿನ ಯಾವ ಥರ ಹೊಸ ವೀಡಿಯೋಕೆ ಬೇಗ ಪಡೆದುಕೊಳ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್